ಭಾರತಿ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನಿದೆಯ ಹಿಂದಕ್ಕೆ ಕುರುಕುಲ ಚಕ್ರವರ್ತಿಗಳಾದ ಕೌರವ ಕರ್ಣ ದುಶ್ವಾಸನ ಮೊದಲಾದ 18 ಆಕ್ಷೋಹಿಣಿ ಸೈನ್ಯವನ್ನು ಹತಗೊಳಿಸಿತ್ತಲ್ಲದೆ ಅದೇ ಕುರುಕ್ಷೇತ್ರ ಯುದ್ಧಭೂಮಿಯು ಸ್ಥಾಪನಾದ ಭೀಷ್ಮ ಗುರುವಾದ ದ್ರೋಣ ಕೃಪಾ ಶಲ್ಯ ಅಶ್ವತ್ಥಾದಿಗಳನ್ನು ರಣರಂಗದ ಧರ್ಮ ಯುದ್ಧವನ್ನು ಮಾಡಿ ಜಯಿಸಿದವಾಗಲಿ ರಾಜ ಸಂಪತ್ತು ಗಳಿಸಿದವೆಂಬ ಸಂತೋಷವೂ ಎನಗಿಲ್ಲ. ಭಾರತಿ ಭೂಪತಿ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಸ್ವಾಮಿ ಜ್ಞಾನಿಗಳು ಬಂಧುಗಳು ಗುರು ಹಿರಿಯರು ಇವರನ್ನು ಸಂಭರಿಸಿದವೆಂಬ ಮಹಾಘೋರವಾದ ಪಾಪವು ಎನ್ನೆಂದು ಒಂದೇ ವಿಧವಾಗಿ ಪರಿವಾದಿಸುತ್ತಿರುವುದು. ಸಾರಥಿ ಭೂಪತಿ ಅದಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಿದರೆ ಬ್ರಹ್ಮ ಹತ್ಯೆ ಮಾತೃ ಹತ್ಯೆ ಮೊದಲಾದ ದೋಷಗಳು ಹೋಗುವವೆಂದು ವೇದವ್ಯಾಸ ಮುನಿಗಳು ಹೇಳಿದರಿಂದ ಅದನ್ನು ನಮ್ಮ ತಮ್ಮಂದಿರಿಗೆ ಕೂಡಿ ಆಲೋಚನೆ ಮಾಡಬೇಕೆಂಬ ಉದ್ದೇಶದಿಂದ ಈ ತುಂಬಿದ ಸಭೆಗೆ ಬರೋಣವಾಯಿತು. ಖಂಡಿಯ ಸಾರಥಿ ಮಾತಿನಲ್ಲಿ ಚತುರ್ಮತಿ ಭೂಮತಿ ಮುಂದೇನು ಸಂಗತಿ ಸಾರಥಿ ದೇವ ಎನ್ನ ದ್ರೌಪದಿ ಯಾದವನ್ನು ಕರೆತರುವಂತೆ ನಾನು ಸಾರಥಿ ಹೋಗಲಿ ಜಾಗೃತಿ ಹಿಂಗೆ ಸಿಗುತ್ತಾಗಲಿ ದೇವ ಈ ಕಿರೋಣ ಅಂತ ದೇವ ದ್ರೌಪದಿ
ಪುರುಷರ ಇವರ ಪುರುಷರ ಹಿತದಲ್ಲಿ ಬಂಧು ಬಾಂಧವರನ್ನು ಕಳೆದುಕೊಂಡಂತೆ ನಿಮಗೆ ಸಾಕಾಗುವುದಿದೆ. ಕಾಂತ ಮತ್ತೆ ಚಿಂತೆಯನ್ನು ಮಾಡುವ ಬಾಂಧವರನ್ನ ಹುಟ್ಟಿಸಪ್ಪಲ್ಲ. Thank you.
ಎಲ್ಲ ಭಾರತಿ ಭೂಪತಿ ಎಂದ ಸಣ್ಣನಾದ ಪಾತ್ರವನ್ನು ಜಾಗೃತಿಯಿಂದ